ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾಗ್ನೆಯು ಸುವರ್ಣ ಸೂತ್ರವು ರೇಫ್ರೆನ್ಸ್ ಪುಟ ಟೂ ಫೈವ್ ಏಯ್ಟ್ ನೈನ್ ಪುಟದ ಸಂಖ್ಯೆ ಎಪ್ಪತ್ತ ಒಂದು ಮುಳ್ಳಿನ ಗಿಡಗಳಿಗೆ ದ್ರಾಕ್ಷೆ ಗೊಂಚಲನ್ನು ಕಟ್ಟುವುದು ಯಾರು ನಮ್ಮ ಒಡೆಯನ ಹೆಜ್ಜೆಯ ಜಾಡಿನಲ್ಲಿ ನಮ್ಮೊಡನೆ ನಡೆಯಲು ಪರಿಶ್ರಮಿಸುವುದನ್ನು ತೋರ್ಪಡಿಸಿ ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿರುವುದರ ಸಾಕ್ಷ್ಯಾಧಾರಗಳನ್ನು ನೀಡುತ್ತಾರೋ ಆ ಸಹೋದರರ ಬಗ್ಗೆ ನಾವು ತೀರ್ಪು ಮಾಡಬಾರದಾದರೂ ನಾವು ಮನುಕುಲದ ವಿಷಯದಲ್ಲಿ ಸಾಮಾನ್ಯವಾಗಿರುವ ಕೆಲವು ಸಂಗತಿಗಳ ವಿಷಯವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಿರುವುದು ಅವರ ಫಲಗಳಿಂದ ನಾವು ಮುಳ್ಳು ಗಿಡಗಳಿಂದ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಮದ್ದು ಕುಣಿಕೆ ಗಿಡಗಳಿಂದ ಅಂಜೂರಗಳನ್ನು ಬೇರ್ಪಡಿಸುವುದನ್ನು ತಿಳಿದುಕೊಳ್ಳಬೇಕು ಎಂದು ಕರ್ತನು ತಿಳಿಸಿದ್ದಾನೆ ಸ್ವಾರ್ಥಪರರು ಶರೀರ ಭಾವದವರು ಆಗಿದ್ದು ಎಂದು ದೇವರಾತ್ಮನಿಂದ ಹುಟ್ಟದೆ ಭೂಲೋಕದ ಕಾರ್ಯಗಳಲ್ಲಿ ಮನಸ್ಸಿಡುವ ನಾಯಿಗಳು ಮತ್ತು ಹಂದಿಗಳು ಇವರಿಗೆ ಹಾಗೂ ಸಹೋದರರಿಗೆ ಇರುವ ವ್ಯತ್ಯಾಸಗಳನ್ನು ನಾವು ಅರಿತುಕೊಳ್ಳಬೇಕೆಂಬುವುದನ್ನು ಅಥವಾ ಇವರ ವಿಷಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಿರುವುದೆಂಬುವುದನ್ನು ಆತನು ಈ ಪ್ರಸಂಗದಲ್ಲಿ ತಿಳಿಸಿರುವನು ನಾವು ಇವುಗಳನ್ನು ಬಾಹ್ಯ ಸಾಕ್ಷ್ಯಾಧಾರಗಳಿಂದ ತಿಳಿದುಕೊಳ್ಳಬಹುದು ಏಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಮತ್ತು ಅವನು ಆತನವನಾಗದೆ ಆ ದ್ರಾಕ್ಷೆ ಬಳ್ಳಿಯ ಕೊಂಬೆಯಲ್ಲಿಲ್ಲದಿದ್ದಲ್ಲಿ ಅವನಿಗೆ ದ್ರಾಕ್ಷಿ ಹಣ್ಣುಗಳ ಗೊಂಚಲನ್ನು ಕಟ್ಟುವುದರಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ನಾವು ಸ್ವಾರ್ಥತೆಯಿಂದ ಕುಡಿದ ಪರಿವರ್ತನೆಯಾಗದ ಲೋಕದಲ್ಲಿ ನಿಜವಾದ ಪವಿತ್ರಾತ್ಮವು ಅಣಗಿಸಲ್ಪಡುವುದಕ್ಕೆ ಸಹಾಯ ಮಾಡುವುದರ ಮೂಲಕ ಇತರರನ್ನಾಗಲಿ ಅಥವಾ ನಮ್ಮನ್ನಾಗಲಿ ಮೋಸಗೊಳಿಸುವ ಪ್ರಯತ್ನವನ್ನು ಮಾಡಬಾರದು ನಾಯಿಗಳು ಕಟುಕನ ಅಂಗಡಿಯಲ್ಲಿ ದೊರೆಯುವ ಮಾಂಸಗಳಿಗೂ ಕೇವಲ ಯಾಜಕರು ಮಾತ್ರ ತಿನ್ನಲಾಗುವ ಯಜ್ಞಾರ್ಪಿತವಾಗಿ ಪರಿಶುದ್ಧವಾದಂಥ ಮಾಂಸ ಭಾಗಗಳಿಗೂ ಇರುವ ವ್ಯತ್ಯಾಸಗಳನ್ನು ಗ್ರಹಿಸುವವೆಂಬುವುದನ್ನು ನಿರೀಕ್ಷಿಸುವುದಕ್ಕಿಂತಲೂ ಹೆಚ್ಚಾಗಿ ಕೇವಲ ಪ್ರಾಪಂಚಿಕ ವಿಷಯಗಳನ್ನೇ ಮಾತ್ರ ಗಣನೆಗೆ ತೆಗೆದುಕೊಳ್ಳುವ ಈ ವರ್ಗದ ಜನರು ಪರಿಶುದ್ಧವಾಗಿರುವ ಪರಲೋಕದ ಸಂಗತಿಗಳನ್ನು ಪರಿಗಣನೆ ಮಾಡುವರೆಂಬುವುದನ್ನು ನಿರೀಕ್ಷಿಸುವಂತಿಲ್ಲ ಕೇವಲ ಹಣದ ಹಾಗೂ ಈ ಜೀವಿತದಲ್ಲಿನ ಲೌಕಿಕ ಸಂಗತಿಗಳನ್ನೇ ಪರಿಗಣನೆ ಮಾಡುವ ಹಂದಿಗಳಂತಾನ ಹಾಗೂ ಲೌಕಿಕ ವಾದುವುಗಳಿಗೆ ಹಾತೊರೆಯುವಂಥ ಸ್ವಭಾವವುಳ್ಳವರು ಪವಿತ್ರಾತ್ಮನಿಂದ ಹುಟ್ಟಿದವರಾದ ಸಹೋದರರ ದೃಷ್ಟಿಯಲ್ಲಿ ಅಮೂಲ್ಯವಾದ ಮುತ್ತುಗಳಂತಿರುವ ಸುವಾರ್ಥ ಸತ್ಯಾರ್ಥಗಳನ್ನು ಗ್ರಹಿಸುವರೆಂಬುವುದನ್ನು ನಿರೀಕ್ಷಿಸುವಂತಿಲ್ಲ ನಾವು ಪರಿಶುದ್ಧವಾದ ಸಂಗತಿಗಳನ್ನು ಕರ್ತನಿಗೆ ಪ್ರತಿಷ್ಠಿತರಲ್ಲದ ಜನರ ಗಮನಕ್ಕೆ ತರಲೇಬಾರದೆಂಬುವುದು ಇದರ ಅರ್ಥವಲ್ಲ ಆದರೆ ಇದರ ಅರ್ಥವೇನೆಂದರೆ ಕೇವಲ ನೀತಿ ಸತ್ಯಗಳ ವಿಷಯವಾದ ಮೂಲ ತತ್ವಗಳ ಪ್ರಸ್ತುತಪಡಿಸುವಿಕೆಯೇ ಅವರು ಸತ್ಯವನ್ನು ಆಲಿಸುವ ಕಿವಿಯುಳ್ಳವರೋ ಅಥವಾ ಇಲ್ಲದವರೋ ಎಂಬುವುದನ್ನು ಶೀಘ್ರವಾಗಿ ತೋರ್ಪಡಿಸುವರೆಂಬುವುದು ಕೇಳುವ ಕಿವಿ ಇರುವುದು ಕಂಡುಬಂದಾಗ ನಾವು ಅದಕ್ಕೆ ಸೇವೆ ಮಾಡಲು ಶ್ರದ್ಧೆಯನ್ನು ತೋರಿಸಬೇಕು ಮತ್ತು ಕಿವಿಗಳು ಮುಚ್ಚಲ್ಪಟ್ಟಿರುವುದನ್ನು ಬಂದಾಗ ದೇವಜನರಾಗಿ ದೈವಿಕ ಸ್ವಭಾವವನ್ನು ಹೊಂದಿ ಆ ರಾಜ್ಯದಲ್ಲಿ ಸಹಬಾಧ್ಯರಾಗಲು ನೀಡಲಾದ ಸುವಾರ್ಥ ಯುಗದ ಈ ಕರೆಯ ಸಂಬಂಧದಲ್ಲಿ ನಡೆಸುವ ನಮ್ಮ ಪರಿಶ್ರಮಗಳು ಫಲವನ್ನು ನೀಡಲಾರದೆಂಬುವುದನ್ನು ತಿಳಿದು ನಮ್ಮ ಸಮಯವನ್ನು ಇದಕ್ಕಾಗಿ ವ್ಯರ್ಥ ಮಾಡುವುದನ್ನು ನಿಲ್ಲಿಸಬೇಕು ಸಾವಿರ ವರ್ಷದ ಆಳ್ವಿಕೆ ಕಾಲವು ಶೀಘ್ರದಲ್ಲಿ ಉದಯವಾಗುವುದು ಮತ್ತು ಅದು ಕಠಿಣ ಹೃದಯಗಳನ್ನು ಒಡೆದು ಹಾಕಲು ಕುರುಡರ ಕಣ್ಣುಗಳನ್ನು ತೆರೆಯಲು ಮತ್ತು ಕಿವುಡರ ಕಿವಿಗಳನ್ನು ತೆರೆಯಲು ದೇವರು ನೇಮಿಸಿದ ಕಾಲವಾಗಿರುವುದು ನಾಯಿಗಳಿಗೆ ಮತ್ತು ಹಂದಿಗಳಿಗೆ ಕೆಲವು ವಿಷಯವಾಗಿ ಮಾಡಿದ ಪರಿಶ್ರಮಗಳು ಅಂದರೆ ಮುಳ್ಳಿನ ಗಿಡಗಳು ಹಾಗೂ ದತ್ತೂರಿ ಗಿಡಗಳಿಗೆ ಕ್ರಿಸ್ತನ ಆತ್ಮದಿಂದಾದ ಫಲಗಳ ಅನೇಕ ವಿಧವಾದ ಅನುಕರಣೆಗಳನ್ನು ಕಟ್ಟುವುದು ಮತ್ತು ಕ್ರಿಸ್ತನ ಮನೆತನದವರಿಗೆ ನೇಮಕವಾಗಿರುವ ಆಹಾರವನ್ನು ಅವರ ನಾಲಿಗೆಗಳಿಗೆ ರುಚಿಸುವಂತೆ ಮಾಡುವುದು ನಿಜವಾಗಿಯೂ ಕರ್ತನ ಧ್ಯೇಯ ಉದ್ದೇಶಗಳಿಗೆ ಖಚಿತವಾದ ಹಾನಿಯುಂಟು ಮಾಡುವುಗಳಾಗಿವೆ ನಾಯಿಗಳ ವರ್ಗಕ್ಕೆ ಸೇರಿದವರಿಗೆ ಆತ್ಮಿಕ ಆಹಾರವನ್ನು ನೀಡುವ ಪ್ರಯತ್ನದಲ್ಲಿ ಸಹೋದರರು ಅಲಕ್ಷ್ಯ ಮಾಡಲ್ಪಟ್ಟಿರುವರು ಹಂದಿಗಳಿಗೆ ಮುತ್ತುಗಳ ವಿಷಯದಲ್ಲಿ ಆಸಕ್ತಿಯನ್ನು ಉಂಟು ಮಾಡುವ ಪ್ರಯತ್ನದಲ್ಲಿ ಮೊದಲಗಿತ್ತಿಯು ಮೊದಲಿಂಗನಿಗಾಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಮಾಡುವುದನ್ನು ಆಕೆಯನ್ನು ಸತ್ಯವೆಂಬ ಮುತ್ತುಗಳಿಂದ ಭೂಷಿತಳಾಗುವಂತೆ ಮಾಡುವುದನ್ನು ಅಲಕ್ಷಿಸಲಾಗಿರುವುದು ದ್ರಾಕ್ಷಿಯ ಸಹಜವಾದ ಫಲಗಳನ್ನು ಮುಳ್ಳಿನ ಗಿಡಗಳಿಗೆ ಕಟ್ಟುವ ಕಾರ್ಯದಿಂದ ನಿಜವಾದ ದ್ರಾಕ್ಷಿಯ ಗಿಡವು ಒಳ್ಳೆಯ ಫಲಗಳನ್ನು ನೀಡುವುದರ ಬೆಲೆ ಮತ್ತು ಇದಕ್ಕೂ ಮುಳ್ಳು ಗಿಡಗಳಿಗೂ ಇರುವ ದೊಡ್ಡ ವ್ಯತ್ಯಾಸವು ಬಹಳವಾಗಿ ಮಬ್ಬಾಗುವಂತಾಗಿವೆ ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳಿಗಿಂತಲೂ ಹೆಚ್ಚಾದ ಜ್ಞಾನವನ್ನು ತೋರ್ಪಡಿಸದೆ ಇರುವವರಾಗಿರೋಣ ಈಗಿನ ಕಾಲಕ್ಕೆ ದೇವರು ನೇಮಕ ಮಾಡಿದ ಕೆಲಸಗಳನ್ನು ಈ ಕಾಲದಲ್ಲಿ ನಡೆಸುವವರಾಗಿ ಮತ್ತು ಎಲ್ಲ ಮಾನವರಿಗೆ ಸಾಮಾನ್ಯವಾಗಿರುವ ಕಾರ್ಯಗಳನ್ನು ಆತನು ನೇಮಕ ಮಾಡುವ ಮುಂದಿನ ಕಾಲಕ್ಕೆ ಬಿಟ್ಟು